ಸೊ ದಯವಿಟ್ಟು ಸ್ವಲ್ಪ ಸಮಯ ತಡವಾಯಿತು. ಓಕೆ, ನಾವು ಹಾಗೆ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಸೊ ಈ ಒಂದು ಸಮಯದಲ್ಲಿ ನಾವು ನೋಡಬೇಕಾದಂತ ಒಂದು ಪಾರ್ಟ್, ಒಂದು ಪೀಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಬೇಕಾದ್ರೆ, ನಮ್ಮೆಲ್ಲರೂ ಗೊತ್ತಿದೆಯಲ್ಲ, ಜೆನೆಸಿಸ್ ಆದಿಕಾಂಡ 31ನೇ ಅಧ್ಯಾಯದಿಂದ 40ರ ಅಧ್ಯಾಯದವರೆಗೆ ನಾವು ನೋಡ್ಬೇಕಾಗಿದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ಒಂದು ಕ್ವಿಜ್ ಪ್ರೋಗ್ರಾಮ್ ನ ಆಕ್ಚುಲಿ ನೋಡ್ಬೇಕಾದ್ರೆ, ಒಂದು ಈಗ ಎಷ್ಟನೇ ಪಾರ್ಟ್ ಹೋಗ್ತಾ ಇದೀವಿ ನಾವು? ಫೋರ್ತ್ ಪಾರ್ಟ್. ಫೋರ್ತ್ ಪಾರ್ಟ್ ಅಲ್ವಾ, ಇಲ್ಲಿ ಮೂರ್ ಅಂತ ಹಾಕ್ಬಿಟ್ಟಿದೀನಿ ಚಿಮ್ಸ್ಕೊಳ್ಳೋದು. 4ನೇ ಪಾರ್ಟ್ ನೋಡೋಣ, ಕರೆಕ್ಟ್ ಆಗಿ ಅಲರ್ಟ್ ಆಗಿದ್ರೆ ಎಲ್ರು ಗುಡ್. ಸೊ ಆಗಿರ್ಬೇಕಾದ್ರೆ ಈ ಒಂದು ಪಾರ್ಟ್ ಅಲ್ಲಿ ಏನಪ್ಪ ನೋಡ್ಬೇಕಾದ್ರೆ, ಸೊ ಈ ಒಂದು ಕ್ವಿಜ್ ಒಂದು ಪ್ರೋಗ್ರಾಮ್ ನಲ್ಲಿ ನೀವೇನ್ ಮಾತ್ರ ಹೇಳ್ಬೇಕಂದ್ರೆ, ಇದ್ರಲ್ಲಿ ನಾನು ಯಾರು ಇಲ್ಲಿ ಬರುವಂತ ಪ್ರಶ್ನೆಗೆ ನಾನು ಯಾರು ಅಂತ ಹೇಳ್ಬೇಕಂದ್ರೆ ಅವ್ರು ಯಾರು, ನಾನು ಏನು ಕೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಕೇಳಿದ ನಂತರ ಉತ್ತರ ಕೊಡಿ. ಹೂ ಆಮ್ ಐ, ನಾನು ಯಾರು ಅನ್ನೋದು ಮಾತ್ರ ಹೇಳ್ಬೇಕು. ಅದು ಎಲ್ಲವೂ ಏನಾಗುತ್ತಂದ್ರೆ ಈ 31ನೇ ಅಧ್ಯಾಯದಿಂದ 40ನೇ ಅಧ್ಯಾಯದೊಳಗೆ ಮಾತ್ರ ಬರುತ್ತೆ. ಅಲ್ಲಿ ಬರುವಂತ ವಿಷಯದಲ್ಲಿ ಆ ವಾಕ್ಯನ ಓದಿದ್ರೆ ಅವ್ರು ಯಾರು ಅಂತ ನೀನ್ ಹೇಳ್ಬೋದು. ಓಕೆನಾ, ಹೋಗೋಣ ಕಿಸೋಡೆ, ರೆಡಿ ಆಗಿದ್ರಾ? ಓಕೆ ರೈಟ್. ಸೊ ಏನ್ ಮಾಡೋಣ, ಟೈಮ್ ಇದಾಗಿಲ್ಲ, ಲೇಟ್ ಆಗಿದೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಿಜ್, ನೀನು ನಮ್ಮನ್ನು ನಿಜವಾಗಿ ಆಳುವಿಯೋ? ನೀನು ನಮ್ಮನ್ನು ನಿಜವಾಗಿಯೂ ಆಳುವಿಯೋ? ಅರ್ಥ ಮಾಡ್ಕೊಳ್ಳಿ, ನಾನು ಕೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀನು ನಮ್ಮನ್ನು ನಿಜವಾಗಿ ಆಳುವಿಯೋ? ಅವನು ಯಾರು? ಯಾರು ಆಳುವಿಯೋ ಅಂತಾರಲ್ವಾ, ಅವನು ಯಾರು? ನಾನು ಕೇಳಿದ್ನಾ? ಇನ್ನ ಕೇಳಿಲ್ಲ ಯಾರಿಗೂ. ನಾನ್ ರೈಸ್ ಮಾಡಿದಿರಾ? ಸಿಸ್ಟಮ್ನ ಮರಿಬೇಡಿ, ಪ್ರಾಕ್ಟೀಸ್ ನ ಮರಿಬೇಡಿ, ಯಾವಾಗ್ಲೂ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ವಾರ ವಾರ. ಎಲ್ಲ ನಿಮ್ ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಕ್ ಆಗದವ್ರಿ ಹೆಸರು ಮಾತ್ರ ಹೇಳಿ ಅಷ್ಟೇ, ನಿಮ್ ಹೆಸರು ಹೇಳಿ, ಅಲ್ಲಿ ಹೇಳ್ಬೇಡ್ರಿ, ಯೋಸೆಫ್ ಹೆಸರು ಹೇಳ್ ನಿಮ್ ಹೆಸರು ಮಾತ್ರ ಹೇಳಿ ಅಂತೆ. ಓಕೆ, ಹ್ಯಾಂಡ್ ರೈಸ್ ಮಾಡಕ್ ಗೊತ್ತಿಲ್ಲದೆ ಇದ್ದವ್ರು ರೈಟ್. ಈಗ ಕೇಳನ್ವಾ? ಸೊ ಅನಿತಾ ಸಿಸ್ಟರ್ ಹೇಳಿ. ಯೋಸೆಫನು ಕರೆಕ್ಟಾ? ಅವನ ಅಣ್ಣ ತಮ್ಮಂದಿರು ಅವನಿಗೆ ಕೇಳ್ತಾರೆ, ಅವನಿಗೆ ಹೇಳ್ತಾರೆ ಅವನು ಯಾರು ಅಂದ್ರೆ ಆಳುವಿಯ ಅನ್ನುವಂತ ವ್ಯಕ್ತಿ ಯಾರು ಆಳುವಿಯೋ ಅಂತ ಅವರು ಅವನು ಯೋಸೆಫನಿಗೆ ಕೇಳ್ತಾರೆ. ಯೋಸೆಫನಿಗೆ ಹೇಳ್ತಾರೆ. ಓಕೆ, ರಾಜಯ್ಯ ಲಿಲ್ಲಿ ಸಿಸ್ಟರ್, ಅನಿತಾ ಸಿಸ್ಟರ್, ಯೋಸೆಫ, ವಿಜಯ ಸಿಸ್ಟರ್, ವಿಜಯ ಸಿಸ್ಟರ್, ಅಷ್ಟೇ ಹೇಳಿ. ಯೋಸೆಫರ ಅಣ್ಣ ತಮ್ಮಂದ್ರೆ ಹೇಳಿದ್ದು ಅದನ್ನೇ ನಾನು ಹೇಳಿದ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ನೀನು ನಮ್ಮನ್ನು ಆಳುವಿಯೋ ಅಂತ, ಈ ಆಳುವಿ ಅನ್ನಂತ ವ್ಯಕ್ತಿ ಯಾರು, ಆಳುವಂತ ವ್ಯಕ್ತಿ ಯಾರು, ಅಷ್ಟೇ ಅಂತ ಕೇಳ್ತಾರೆ. ಯೋಸೆಫ್. ರೈಟ್, ಓಕೆನಾ? ಬೇರೆ ಯಾರಾದ್ರು, ಯಾರಿಗೆ ಹೆಸರು ಕೇಳ್ತೀನಿ ನಾನು? ನಿರ್ಮಲಾ ಸಿಸ್ಟರ್ ಹೇಳಿ. ಯೋಸೆಫನೇ ಬ್ರದರ್. ಬ್ರದರ್ ಹೇಳಿ ಸಿಸ್ಟರ್. ಆ ಯೋಸೆಫನ ಅಣ್ಣಂದಿರು ಬ್ರದರ್, ಒಬ್ಬರ ಹೆಸರು ಬಂದು ಲೇವಿ, ಮತ್ತೆ ಅವ್ರ ಅಣ್ಣ ಯಾರು ಗೊತ್ತಿಲ್ಲ. ಓಕೆ, ಅವ್ರಿಬ್ಬರು ಸರಿ ಹೇಳ್ತಾರೆ. ಪ್ರಶ್ನೆ ಅರ್ಥ ಆಗಿದೆ ನಿಮ್ಗೆ? ನೀನು ನಮ್ಮನ್ನು ನಿಜವಾಗಿ ಆಳುವಿಯೋ ಅವನು ಯಾರು, ಅಂದ್ರೆ ಆಳುವಂತ ವ್ಯಕ್ತಿ ಅಂತ ಆಳುವಿ ಅಂತ ಹೇಳ್ತಿದ್ರೆ ಆ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದೀನಿ. ನಿರ್ಮಲ ಸಿಸ್ಟರ್ ಆಗಿದ್ಯಾ? ಆಯ್ತು ಬ್ರದರ್. ರೇಷ್ಮಾ ಸಿಸ್ಟರ್ ಹೇಳಿ. ಬ್ರದರ್ ಪಾಟೀಲ್. ಪಾಟೀಲ್ ಬ್ರದರ್ ಹೇಳಿ. ಪಾಟೀಲ್ ಬ್ರದರ್, ಯೋಸೆಫನಿಗೆ ಕೆಲವೊಂದು ಕನಸುಗಳು ಬೀಳ್ತದೆ. ಆ ಕನಸುಗಳು ಬೀಳ್ತದೆ ಯೋಸೆಫಿಗೆ. ಸೊ ಯೋಸೆಫನ ಆ ಕನಸುಗಳನ್ನೆಲ್ಲ ಅಣ್ಣ ತಮ್ಮಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ಭಯದಿಂದ ಅವರು ಯೋಸೆಫನಿಗೆ ಕೇಳ್ತಾರೆ, ಅವರು ಅಣ್ಣ ತಮ್ಮ ನೀನ್ ನಿಜವಾಗ್ಲೂ ನಮ್ಮನ್ನು ಇದ್ ಮಾಡಿಯೋ ಅಂತ. ರೈಟ್ ನೋಡೋಣ ಆನ್ಸರ್. ಎಸ್ ಬ್ರದರ್. ಬೇರೆ ಯಾರಾದ್ರೂ ಹೇಳ್ತೀರಾ? ಮ್ಯಾಗಿ ಸಿಸ್ಟರ್. ಯೋಸೆಫ್. ಓಕೆ, ಮೇನಕಾ ಸಿಸ್ಟರ್. ಬ್ರದರ್ ಜೋಸೆಫ್. ಯೋಸೆಫ್ ಬ್ರದರ್. ಯೋಸೆಫ್. ಓಕೆ, ಬೇರೆ ಯಾರಾದ್ರೂ?
ರೈಟ್ ಆನ್ಸರ್ ನೋಡೋಣ ಯೋಸೆಫನ ಬ್ರದರ್ ಆದಿಕಾಂಡ 37 ಅಧ್ಯಾಯ 8ನೇ ವಚನ ಏನ್ ಹೇಳ್ತಾ ಇದೆ ಅವನು ಅವನ ಸಹೋದರ ಅವನಿಗೆ ನೀನು ನಮ್ಮನ್ನು ನಿಜವಾಗಿಯೂ ಆಳುವಿಯೋ ಅಂದ್ರೆ ಲಾಸ್ಟ್ ಟೈಮ್ ಕೆ ಜಿ ವಿ ಅಂತ ಇದ್ ಮಾಡಿದ್ರಿ ಕೆಲವೊಂದನ್ನ ಅಲ್ಲಿ ಇದು ಬಿ ಎಸ್ ಐ ಇಂದ ನಾನು ಬೈಬಲ್ ಇಂದ ತೆಗೆದಾಕಿದ್ದೀನಿ ಈ ಆನ್ಸರ್ ಮಾತ್ರ ನಿಮಗೆ ಕೆ ಜಿ ವಿ ಇಂದ ಇರುತ್ತೆ ನಿಶ್ಚಯವಾಗಿ ನಮ್ಮನ್ನು ಆಳುವಿಯೋ ಇಲ್ಲವೇ ನಿಜವಾಗಿ ನಮ್ಮ ಮೇಲೆ ದೊರೆತನ ಮಾಡುವಿಯೋ ಅಂತ ಯಾರು ಕೇಳ್ತಾರಂದ್ರೆ ಅವರ ಸಹೋದರರು ಏನ್ ಮಾಡ್ತಾರೆ ಯೋಸೆಫಿಂಗೆ ಕೇಳ್ತಾರೆ ಗುಡ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಹೋಗೋಣ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನಾನು ಕೇಳೋದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಉತ್ತರ ಕೊಡಿ ನಾನು ಅವರನ್ನು ದೇವರ ಸೈನ್ಯವೆಂದು ಕರೆದನು ಅವರು ಯಾರು ಅರ್ಥ ಮಾಡ್ಕೊಳ್ಳಿ ನಾನು ಅವರನ್ನು ಅವರು ಅಂತ ಹೇಳ್ತಾ ಇದ್ರಲ್ಲ ಅವರನ್ನು ದೇವರ ಸೈನ್ಯವೆಂದು ಕರೆದನು ಅವರು ಯಾರು ಐ ಕಾಲ್ ದೇಮ್ ಗಾಡ್ಸ್ ಹೋಸ್ಟ್ ಹೂ ಆರ್ ದೇ ವೇಟ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ ನಿರ್ಮಲಷ್ಟೇಳಿ ಜೋರಾಗಿಲಿ ದೇವದೂತರು ಬ್ರದರ್ ದೇವದೂತರು ವಿಜಯಸ್ಟರ್ ಓ ಬ್ರದರ್ ಅದ ಯಾಕೋಬ್ ಅಲ್ಲಿ ಇದ್ ಮಾಡುವಾಗ ದೇವದೂತರು ಏಣಿ ಮೇಲೆ ಹತ್ತೋದು ಇಳಿಯೋದನ್ನು ಇದ್ ಮಾಡಿದಾಗ ಅವಾಗ ಹೇಳ್ತಾರಲ್ಲ ಅವರು ಬ್ರದರ್ ಯಾಕೋಬನ ದೇವದೂತರ ದೇವದೂತ ಅದ್ ಯಾರಿಗೆ ಹೇಳಿದ್ದು ಯಾಕೋಬು ದೇವದೂತರಿಗೆ ಹೇಳಿದ್ದು ಬ್ರದರ್ ರಾಧಿಕಾ ಹೇಳಿ ರಾಧಿಕಾ ಸ್ಟರ್ ಬ್ರದರ್ ಯಾಕೋಬ್ ಆನ್ಸರ್ ಸಿಂಪಲ್ ಆನ್ಸರ್ ಯಾಕೋಬಾ ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರು ಪ್ರಶ್ನೆ ಅರ್ಥ ಮಾಡ್ಕೊಂಡಿದ್ರಾ ನಾನು ಅವರನ್ನು ದೇವರ ಸೇನೆ ಎಂದು ಕರೆದನು ಅವರು ಯಾರು ದೇವದೂತರಿಗೆ ಯಾಕೋಬ್ ಹೇಳ್ತಿದ್ದೆ ಅದೇ ನಾನು ಕೇಳಿದ್ ಇಷ್ಟೇ ನಾನು ಅವರನ್ನು ದೇವರ ಸೇನೆ ಎಂದು ಕರೆದನು ಅವರು ಯಾರು ಅಷ್ಟೇ ಎಕ್ಸ್ಪ್ಲನೇಷನ್ ಒಂದೇ ವರ್ಡ್ ಮಾತ್ರ ಕೊಡ್ಬೇಕು ರೇಷ್ಮಾ ಸಿಸ್ಟರ್ ಹೇಳಿ ದೇವದೂತರು ಬ್ರದರ್ ವಿಜಯ ಸರ್ ದೇವದೂತರು ಬ್ರದರ್ ದೇವದೂತರು ಇಲ್ಲಪ್ಪ ಬ್ರದರ್ ದೇವದೂತರು ಬ್ರದರ್ ಗುಡ್ ರಾಜ ಬ್ರದರ್ ದೇವದೂತರು ಬ್ರದರ್ ಸೂಪರ್ ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಿದ್ರಾ ವೆರಿ ಗುಡ್ ಮತ್ತೆ ಯಾರಿದ್ರಾ ಈಗ ಬೇರೆ ಶ್ರೀಕಾಂತ್ ಬ್ರದರ್ ಇದ್ರಾ ರವಿ ಬ್ರದರ್ ಹೇಳಿ ಬ್ರದರ್ ನಾನ ಗೊತ್ತಲ್ಲ ಬ್ರದರ್ ನಾವು ಈಗ ಇದೇ ಫಸ್ಟ್ ಕ್ವಿಜ್ಜಲ್ಲಿ ಇದು ಭಾಗಿಯಾಗಿರೋದು ಓಕೆ ಓಕೆ ಅದು ಇದೊಂದು ಇದೊಂಟ ಕೇಳ್ತಿ ಬಿಡೋದು ಇದು ಫಸ್ಟ್ ನಾನು ಕ್ವಿಜ್ಜಲ್ಲಿ ಎಂಟ್ರಿ ಆಗಿರೋದು ನಾನು ಈಗ ಅದು ಬೇರೆ ಓದಿಲ್ಲ 30-40 ಇದು ಬಹಳ ಬಹಳ ದಿವಸ ಆತು ಈಗ ತಿಳ್ಕೊಂಡದು ಓಕೆ ಇಲ್ಲ 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 ಯಾರು ಕೇಳಿಲ್ಲ ನಾನು ನಾನು ಹೇಳ ಬ್ರದರ್ ಹೇಳಿ ಸರ್ ಹೇಳಿ ಹೇಳಿ ಹಲೋ ಹಲೋ ಹೇಳಿ ಹೇಳಿ ಸಿಸ್ಟರ್ ಹೇಳಿ ಇಲ್ಲಿ ಸಿಸ್ಟರ್ ಹೇಳಿದ್ರು ದೇವದೂತರು ಅಂತ ದೇವದೂತರು ಅಂತ ಗುಡ್ 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 ವೆರಿ ಗುಡ್ ನೆಕ್ಸ್ಟ್ ನಾನು ಹೇಳ್ತೀನಿ ಬ್ರದರ್ ಹೇಳಿ ಸಿಸ್ಟರ್ ಯಾಕೋಬ ಯಾಕೋಬಾ ಓಕೆ ಗುಡ್ ನೋಡೋಣ ಬೇರೆ ಉತ್ತರ ನೋಡೋಣ ಯಾಕೋಬು ತನ್ನ ಮಾರ್ಗ ಹೋಗುತ್ತಿದ್ದಾಗ ದೇವತ್ರ ಅವನಿಗೆ ಎದುರಾಗಿ ಬಂದರು ಅಲ್ವಾ ಅದಕ್ಕೆ ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಉತ್ತರ ನಿಮ್ಗೆ ಅರ್ಥ ಆಗುತ್ತೆ ನಾನು ಅವರನ್ನು ದೇವರ ಸೈನ್ಯವೆಂದು ಕರೆದ್ರು ಅವರು ಅಂದ್ರೆ ದೇವರ ಸೈನ್ಯ ಯಾರು ಅಂದ್ರೆ ಅದು ದೇವದೂತರು ಯಾಕೋ ಬೇಡ್ತಾ ಇದ್ರೆ ಬಟ್ ಅವರು ಅಂದಾಗ ಅದು ದೇವದೂತರು ಬರುತ್ತೆ ಓಕೆನಾ ಇಲ್ಲಿ ಕರೆಕ್ಟ್ ಆನ್ಸರ್ ದೇವದೂತರು ಅಂತ ಬರುತ್ತೆ ರೈಟ್ ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ವಿ
ಎಲ್ಲ ನಿಮ್ ಮಾರ್ಕ್ಸ್ ಹಾಕ್ತಿದ್ರಾ ಎಲ್ಲ ಮಾರ್ಕ್ಸ್ ಹಾಕೊಳ್ಳಿ ಯಾರು ಕರೆಕ್ಟ್ ಹೇಳ್ತಾರೆ ಮಾರ್ಕ್ಸ್ ಹಾಕೊಳ್ಳಿ ನನ್ನ ಸಹೋದರನೇ ನನಗೆ ಸಾಕಷ್ಟು ಇದೆ ನಿನಗೆ ಇದ್ದದ್ದು ನೀನೇ ಇಟ್ಟುಕೋ ಎಂದು ನಾನು ಎಂದು ನನ್ನ ಸಹೋದರನಿಗೆ ಹೇಳಿದನು ನಾನು ಯಾರು ನನ್ನ ಸಹೋದರನೇ ವೆಯ್ಟ್ ಮಾಡಿ ಆನ್ಸರ್ ಹೇಳಕ್ಕೆ ಹೋಗ್ಬಿಡ್ರಿ ಪ್ರಶ್ನೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನನ್ನ ಸಹೋದರಿ ನನಗೆ ಸಾಕಷ್ಟು ಇದೆ ನಿನಗೆ ಇದ್ದದ್ದು ನೀನೇ ಇಟ್ಟುಕೋ ಎಂದು ನನ್ನ ಸಹೋದರನಿಗೆ ಹೇಳಿದನು ನಾನು ಯಾರು ಐ ಸೇ ಟು ಮೈ ಬ್ರದರ್ ಐ ಹ್ಯಾವ್ ಎನಫ್ ಮೈ ಬ್ರದರ್ ಕೀಪ್ ದಟ್ ದೋ ಹ್ಯಾಸ್ಟ್ ಅನ್ ಟು ದೈ ಸೆಲ್ಫ್ ಬ್ರದರ್ ರಾಧಿಕಾ ರಾಧಿಕಾ ಅಷ್ಟು ಹೇಳಿ ಬ್ರದರ್ ಏಸಾವ ಬ್ರದರ್ ಯಾಕೋಬನ್ ಹೇಳಿ ನಿರ್ಮಲ ಓಕೆ ನಿರ್ಮಲ ಅಷ್ಟು ಹೇಳಿ ಏಸಾವನೇ ಬ್ರದರ್ ಎದೋಮ್ಯನು ಅಂತ ಕರೀತಾರೆ ಅವನ್ಗೆ ಓಕೆ ಅವನು ಏಸಾವನೇ ಯಾಕೋಬ್ಗೆ ಹೇಳ್ತಾನೆ ತಮ್ಮನಾದ ಗುಡ್ ಜಸ್ಟ್ ಹೇಳಿ ಬ್ರದರ್ ನಾನು ಏಸಾವ ಏಸಾವ ಹೇಳೋದು ಅವೆಲ್ಲ ಕಳ್ಸ್ ಕೊಡ್ತಾರಲ್ಲ ಅವರು ಒಂಟೆ ಕತ್ತೆ ಅವೆಲ್ಲ ನೀವು ಯಾವಾಗ ಹೇಳ್ತಾರಲ್ಲ ಅವರು ನನಗೆಲ್ಲ ಇದೆಪ್ಪ ನೀ ಬ್ರದರ್ ಜೋಶುವಾ ನಾನು ಹೇಳ್ತೀನಿ ಬ್ರದರ್ ಜೋಶುವಾ ಹೇಳಿ 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 ಜೋಶುವಾ ಬ್ರದರ್ ಏಸಾವ ಹೇಳಿದ್ದು ಗುಡ್ ರೇಷ್ಮಾ ಸ್ಟರ್ ಏಸಾವ ಹೇಳಿದ್ದು ಪೂರ್ಣಿಮಾ ಸ್ಟರ್ ಸುಪ್ರೀತ್ ಬ್ರದರ್ ಹೇಳಿ ಬ್ರದರ್ ಏಸಾವನೇ ಯಾಕೆ ಹೋಗಿ ಹೇಳೋದು ಎಲ್ಲಪ್ಪ ಬ್ರದರ್ ಸಹೋದರಿಗೆ ನನಗೆ ಸಾಕಷ್ಟು ಇದೆ ನಿನಗೆ ಇದ್ದದ್ದು ನೀನೇ ಇಟ್ಕೋ ಅಂತ ಹೇಳ್ತಾರೆ ಕರೆಕ್ಟ್ ಆನ್ಸರ್ ರೈಟ್ ಆನ್ಸರ್ ಹೇಳಿದ್ರ ವೆರಿ ಗುಡ್ ಸೊ ನೆಕ್ಸ್ಟ್ ಕ್ವೆಶ್ಚನ್ ಸಾಕಷ್ಟು ಇದೆ ನಿಮ್ಮ ದಯ ನನ್ನ ಮೇಲೆ ಇರಲಿ ನೀನು ಹೇಳುವಷ್ಟು ಕೊಡುತ್ತೇನೆ ಎಂದು ಯಾರಿಗೆ ಎಂದು ನಾನು ಯಾರಿಗೆ ಹೇಳಿದೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದಯೆ ನನ್ನ ಮೇಲೆ ಇರಲಿ ನೀವು ಹೇಳುವಷ್ಟು ಕೊಡುತ್ತೇನೆ ಎಂದು ನಾನು ಯಾರಿಗೆ ಹೇಳಿದ ಯಾರಿಗೆ ಮಾಡಿದೀರಾ ರಾಜು ಬ್ರದರ್ ಹಾ ಬ್ರದರ್ ಶೇಖೇಮ್ ಬ್ರದರ್ ಅವರು ತಂಗಿಗೋಸ್ಕರ ಅವರು ಇದ್ ಮಾಡಿದಾಗ ಹೌದು ಕರೆಕ್ಟ್ ಓ ಬ್ರದರ್ ಯಾವ್ದು ಬ್ರದರ್ ಹೆಸರು ರಾಜು ಬ್ರದರ್ ಹೇಳಿ ನೀವ್ ಹೇಳಿ ಹಾ ಬ್ರದರ್ ಅದೇ ಶೇಖೇಮ್ ಯಾಕೋಬನ್ ಹೇಳ್ತಾರೆ ಬ್ರದರ್ ತಂಗಿನ ಇದು ಮಾಡಿದಾಗ ನನ್ನಷ್ಟು ನನ್ನ ಹತ್ರ ನೀವ್ ಹೇಳುವಷ್ಟು ನಾನು ಕೊಡ್ತೇನೆ ನಿಮ್ ತಂಗಿ ಇರ್ಲಿ ಅಂತ ಹೇಳ್ತಾರಲ್ಲ ಬ್ರದರ್ ಅವಾಗ ಶೇಖೇಮ್ ಹೇಳೋದು ಬ್ರದರ್ ಯಾಕೋಬನ್ ಹೇಳೋದು ಹೌದು ಶೇಖೇಮ್ ಯಾಕೋಬ್ ಹೇಳ್ತಾರ ಹೌದು ಬ್ರದರ್ ಅವರು ಶೇಖೇಮೇ ಹೇಳೋದು ಓಕೆ ಬಸವರಾಜ್ ಬ್ರದರ್ ಮಾನ ಭಂಗ ಮಾಡಿದಾಗ ಅತ್ತಿ ಹೇಳುವಂತದ್ದು ಹೇಳಿ ಬ್ರದರ್ ಬೇರೆ ಯಾರಿದ್ರ ಬ್ರದರ್ ಸಿಸ್ಟರ್ ಹಾಮೋರನ ಮಗನಾದ ಶೇಖೇಮ್ ಓಕೆ ಕನ್ಫ್ಯೂಷನ್ ಇದೆ ಬ್ರದರ್ ರಾಜು ಬ್ರದರ್ ಹೌದು ಶೇಖೇಮ್ ತಂದೆ ಶೇಖೇಮ್ನ ತಂದೆ ಹಮ್ರೋನ್ ಇವರಿಬ್ರ ಹಾಮೋನ್ ಅದೇ ಬ್ರದರ್ ಇವರು ಬೇರೆ ಯಾರಾದ್ರು ಹೇಳ್ತೀರಾ ಕೈ ಹ್ಯಾಂಡ್ ರೈಸ್ ಮಾಡಿದ್ರೆ ಯಾರ ಹೇಳ್ತೀರಾ ವಾಯ್ಸ್ 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 ಕೊಡಿ ಯಾರು ಹೇಳಲ್ವಾ ಯಾಕೋಬನಿಗೂ ಅವ್ರ ದೀನಳ ತಂದೆ ಅಣ್ಣ ತಮ್ಮಂದಿರಿಗೂ ಹೇಳೋದು ಹಾಕ್ಬಿಟ್ಟಿದ್ರಿ ತಂದೆಗೂ ಸಹೋದರಿಗೂ ಹೇಳಿದ್ದೇನೆಂದ್ರೆ
ನಿನ್ನ ದೃಷ್ಟಿಯಲ್ಲಿ ನಮ್ಮ ಕೃಪೆಯು ನಿನಗೆ ನನಗೆ ಕೃಪೆ ದೊರಕಲಿ, ನೀವು ನನಗೆ ಹೇಳಿದ್ದನ್ನು ನಾನು ನಿಮಗೆ ಕೊಡುವ. ನಾನು ಯಾರಿಗೆ ಹೇಳಿದನು ಅಲ್ವಾ, ನಾನು ಯಾರಿಗೆ ಹೇಳಿದನು ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಯಾರಿಗೆ ಹೇಳಿದನು ಅಂತ ಬಂದಾಗ ಆನ್ಸರ್ ಬರ್ಬೇಕಾಗಿದ್ದು ಯಾಕೋಬನಿಗೂ ಅವನ ಸಹೋದರಿಗೂ, ಅದು ಆನ್ಸರ್. ಎಂದು ನಾನು ಯಾರಿಗೆ ಹೇಳಿದ್ದು ಶಕೇಮ್ ಹೇಳಿದ್ದು, ಬಟ್ ಯಾರಿಗೆ ಹೇಳಿದ್ರು ಅಂದ್ರೆ ಯಾಕೋಬನಿಗೋ ಅವರ ಸಹೋದರ. ಗುಡ್, ಸೊ ಇದು ಬಂದಿರೋರು ಒಂದ್ ಮಾರ್ಕ್ಸ್ ಹಾಕ್ರಿ. ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ವಿ, ಕ್ವಶನ್ ನಂಬರ್ 5. ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಬಾಗು ಬಾಧಿತು ಇನ್ನೇನದೆ ಎಂದು ಯಾಕೋಬನಿಗೆ ಹೇಳಿದೆವು, ನಾವು ಯಾರು? ವೇಟ್ ಮಾಡಿ, ವೇಟ್ ಮಾಡಿ. ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಬಾಗು ಬಾಧಿತು ಇನ್ನೇನದೆ ಎಂದು ಯಾಕೋಬನಿಗೆ ಹೇಳಿದೆವು, ನಾವು ಯಾರು? He said unto Jacob, is there any portion or inheritance for us in our father's house? ಓಕೆ, ನಾವು ಯಾರು ಅದನ್ನ ಹೇಳ್ಬೇಕು. ಆಂಡ್ರೈಸ್ ಮಾಡಿ. ಎಲ್ರಿಗೂ ಕೇಳ್ತೀವಿ, ಅದ್ರ ಉತ್ತರ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಕೇಳ್ದ ಉತ್ತರ ಹೇಳಕ್ ಹೋಗ್ಬೇಡಿ. ಓಕೆ, ರಾಧಿಕಷ್ಟ್ರ ಹೇಳಿ. ಹೌದಾ? ಓಕೆ, ನಾನು ಈ ತರ ಏನ ಕೇಳಿದ್ರೆ ನೀವು ಡಿಸ್ಟರ್ಬ್ ಆಗೋಕ್ ಹೋಗ್ಬೇಡಿ, ಸುಮ್ನೆ ಆತರ ಕೇಳ್ತೀನಿ. ನೀವು ಕರೆಕ್ಟ್ ಆಗಿದ್ರೆ ಸ್ಟ್ರಾಂಗ್ ಆಗಿರಿ ಅಷ್ಟೇ. ಓಕೆ, ಲಿಸ್ಟರ್ ಯಾಕೋಬನಲ್ಲಿ ಅವನ ಇಬ್ಬರು ಹೆಂಡತಿಯರಾದ ಲೇಯಲು ಮತ್ತು ರಾಹೇಲ್ ರಾಹೇಲು ಹೇಳುವುದು ಯಾಕೋಬನ್. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಜೋಶುವಾ, ಲೇಹಾ, ರಾಹೇಲ್. ವಿಜಯ ಸಿಸ್ಟರ್, ಗುಡ್. ಜೋಶುವಾ ಬ್ರದರ್, ಅವರಿಬ್ಬರೇ ಹೇಳೋದು. ಆ ಕಾಡು ಕರ್ಸ್ಕೊಂತಾರಲ್ಲ ಯಾಕೋಬ, ಅವಾಗ ಹೇಳ್ತಾರ. ವೀನಾ ಸಿಸ್ಟರ್, ರಾಹೇಲ್ ಮೊದ್ಲೇ ಹೇಳದೆ ಬ್ರದರ್ ಹೇಳಿದ್ರಾ? ರೇಷ್ಮಾಸ್ಟರ್ ಹೇಳಿ. ಲೇಯಾ, ರಾಹೇಳು ಯಾಕೋಬನಿಗೆ ಕೇಳ್ತಾರ್ರಿ. ಗುಡ್. ಅನಿತಾ ಸಿಸ್ಟರ್? ಅದೇ ರೀ, ರಾಹೇಳು ಲೇಯಾಳು. ಗುಡ್. ಪೂರ್ಣಿಮಾ ಸಿಸ್ಟರ್? ರಾಹೇಳು ಮತ್ತು ಲೇಯಾಳು ಬ್ರದರ್. ನಾನು ಹೇಳ್ತೀನಿ. ಲಿಲಿ ಸಿಸ್ಟರ್ ಹೇಳಿ. ರಾಹೇಳು ಮತ್ತು ಲೇಯಾಳು ತಮ್ಮ ಗಂಡನ ಜೊತೆ ಹೇಳುದು ಯಾಕೋಬನಿಗೆ. ತಂದೆ ಕೊರತು ಗಂಡನಿದ್ರಿಗೊಳ್ಳುವಂತ ವಿಷಯ ಬ್ರದರ್ ಅವರು. ಲೇಹ ಮತ್ತು ರಾಹೇಲ್. ಗುಡ್, ಕಾನ್ಫಿಡೆನ್ಸ್ ಕರೆಕ್ಟ್ ಆಗಿದ್ರ ನೋಡೋಣ ಆನ್ಸರ್. ಆಹಾ, ರಾಹೇಲಲ್ಲು ಮತ್ತು ಆಗ ರಾಹೇಲಲ್ಲು ಮತ್ತು ಲೇಯಲು ಅವನಿಗೆ ನಮ್ಮ ಕರೆಕ್ಟ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್ ಕೊಟ್ಟಿದ್ರಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಕ್ವೆಶ್ಚನ್ ನಂಬರ್ 6. ಹಾಗಿರುವಲ್ಲಿ ನಾನು ಈ ದೊಡ್ಡ ದುಷ್ಕೃತ್ಯ ಮಾಡಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುದು ಹೇಗೆ ಎಂದು ನಾನು ಹೇಳಿದನು, ಅವನು ಯಾರು? ನಾನು ಒಂದೂನು ಹೇಳಲಿಲ್ಲ. ಹೇಳಿ, ಖಂಡಿತ ಎಲ್ರಿಗೂ ಅವಕಾಶ ಕೊಡ್ತೀನಿ. ಆದ್ರೆ ಉತ್ತರ ಪ್ರಶ್ನೆ ಕೇಳಕ್ ಮುಂಚೆ ಉತ್ತರ ನಿಮ್ದೇನ ಬಂತು ಅಂದ್ರೆ ನಿಮ್ ಮೈನಸ್ ಮಾರ್ಕ್ಸ್. ನಾನ್ ನಿಮ್ ಹೆಸರು ಕಲ್ದು ಕರೆದು ಮೈನಸ್ ಮಾಡ್ತೇನೆ. ನನಗೆ ಏನಾದ್ರೂ ಹೆಸರು ವಾಯ್ಸ್ ಬಂದ್ಬಿಡ್ತು ಅಂದ್ರೆ. ಓಕೆ, ಹೇಳಿ. ನಿಮ್ ಹೆಸರು ಹೇಳಿ. ನಿರ್ಮಲಾ. ನಿರ್ಮಲಾ ಸಿಸ್ಟರ್ ಹೇಳಿ. ಯೋಸೆಫನ್ ಹೇಳ್ತಾನೆ ಬ್ರದರ್ 44 ಹೆಂಡತಿಗೆ, ಹೀಗಿರುವಲ್ಲಿ ನಾನು ಈ ದೊಡ್ಡ ಕೃತ್ಯ ದುಷ್ಕೃತ್ಯವನ್ನು ಮಾಡಿ ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದು ಹೇಗೆ ಅಂತ ಹೇಳ್ತೀನಿ.
ಜೋಶ್ವಾ ಎಲ್ ಜೋಶ್ವಾ ಬ್ರದರ್ ಜೋಸೆಫ್ ರಾಧಿಕಾ ಸ್ಟ್ರೇಲಿ ಅನಿತಾ ಸ್ಟ್ರೇಲಿ ಬ್ರದರ್ ನಾನು ಹೇಳ್ತೀನಿ ಮ್ಯಾಗಿ ಮ್ಯಾಗಿ ಸ್ಟರ್ ಗುಡ್ ಹೇಳಿ ಸ್ಟರ್ ಜೋಸೆಫ್ ಅನ್ನು ಹೇಳಿದರು ಗುಡ್ 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 ಬ್ರದರ್ ಯೋಸೆಫ್ ಬಸರಾಜ್ ಬ್ರದರ್ ಹೇಳಿ ಯೋಸೆಫ್ ಬ್ರದರ್ ಗುಡ್ ಅನಿತಾ ಸಿಸ್ಟರ್ ಫುಲ್ ಚೆಕ್ ಅನಿತಾ ಸಿಸ್ಟರ್ ರಾಜು ಬ್ರದರ್ ಹೇಳಿ ಹಾ ಬ್ರದರ್ ಯೋಸೆಫ್ ಅನ್ನು ಹೇಳೋದು ಬ್ರದರ್ ಗುಡ್ ವಿಜಯ್ ಸ್ಟರ್ ರೇಷ್ಮಾ ಸ್ಟರ್ ಹೆಂಡತಿಗೆ ಯೋಸೆಪ್ಪನ ಹೇಳುವಂತ ಮಾತು ಕರೆಕ್ಟ್ ಆನ್ಸರ್ ನ ಎಲ್ಲರೂ ಹೇಳಿದ್ರು. ಕ್ವೆಶ್ಚನ್ ನಂಬರ್ 7, ನಿಮ್ಮ ಮುಖವು ಇವತ್ತು ಯಾಕೆ ಕಳೆಗುಂದಿತು? ನಿಮ್ಮ ಮುಖವು ಇವತ್ತು ಯಾಕೆ ಕಲೆಗೊಂದಿತ್ತು? ಈ ಮಾತನ್ನು ನಾನು ಯಾರಿಗೆ ಹೇಳಿದೆನು? ಈ ಮಾತನ್ನು ನಾನು ಯಾರಿಗೆ, ಉತ್ತರನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮುಖವು ಇವತ್ತು ಯಾಕೆ ಕಲೆಗೊಂದಿತ್ತು? ಈ ಮಾತನ್ನು ನಾನು ಯಾರಿಗೆ ಹೇಳಿದನು? ನಿರ್ಮಲಾ ನಾನು ಯಾರಿಗೆ ಹೇಳ್ದೆ? ನಾನಲ್ಲ, ಯಾರು ಹೇಳಿದ್ದು ಅಂತಲ್ಲ. ನಿರ್ಮಲಾ ಬ್ರದರ್, ಯೋಸೆಫ್ನು ಅದನ್ನಲ್ಲಿ ಇಬ್ಬರನ್ನ ಜೈಲಲ್ಲಿ ಹಾಕಿರ್ತಾರೆ, ಉದ್ಯೋಗಸ್ಥನ್ಗೂ ಮತ್ತೆ ಪಾನದಾಯಕರನ್ನ ಇಬ್ಬರನ್ನು. ಅವಾಗ ಅವನು ಅವ್ರನ್ನ ಸರ್ವ್ ಮಾಡಕ್ಕೆ ಅಂತ ಬಂದಾಗ ಅವರು ತಲೆ ತಗ್ಗಿಸ್ಕೊಂಡು ಕೂತಿರ್ತಾರೆ, ಅವಾಗ ಕೇಳ್ತಾನೆ ಯೋಸೆಫ ಹೇಳೋದು ಅವ್ರಿಬ್ಬರಿಗೆ, ಪಾನದಾಯಕನಿಗೂ ಭಕ್ಷ್ಯಗಾರನಿಗೂ ಹೇಳೋದು ಮಾತು. ಓಕೆ ಗುಡ್. ವಿಜಯ್ ಸ್ಟರ್, ಓ ಬ್ರದರ್, ಯೋಸೆಫ್ ಹೇಳೋದು ಅವ್ರಿಬ್ಬರಿಗೂ ಯಾಕೆ ನಿಮ್ಮ ಮಕ್ಕ ಕಳೆಗೊಂದಿದೆ ಅಂತ, ಪಾನದಾಯಕ ಮತ್ತೆ ಭಕ್ಷ್ಯಗಾರ. ಲೀಲಿ ಸಿಸ್ಟರ್ ಹೇಳಿ. ಅನಿತಾ ಸ್ಟರ್ ಹೇಳಿ. ನಮ್ಮ ಕಿಸ್ ಕಿಸ್ ಪ್ರೋಗ್ರಾಮ್ ಒಂದು ಇದು ಏನಂದ್ರೆ, ಇವತ್ತು ನಾನು ಯಾರು, ಯಾರು ಯಾರಿಗೆ ಹೇಳಿದ್ರಲ್ಲ, ನಾನು ಯಾರು ಅಷ್ಟೇ. ನಾನು ಯಾರು ಅಂತ ಅಂದ್ರೆ ಈ ವ್ಯಕ್ತಿ ಯಾರು ಅಂತ ಹೇಳ್ಬೇಕು ಅಷ್ಟೇ. ಇಲ್ಲಿ ಯಾರು ಯಾರಿಗೆ ಅಂತ ಹೇಳಿದಾಗ ಇವ್ರು ಇವ್ರಿಗೆ ಹೇಳಿದ್ರು ಇವ್ರು ಅವ್ರಿಗೆ ಹೇಳಿದ್ರೆ ತಿಳ್ಬಹುದು. ಓಕೆ, ಕರೆಕ್ಟ್ ಆನ್ಸರ್ ಎಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಬಟ್ ಯೋಸೆಫ, ಅದಕ್ಕೆ ಯೋಸೆಫ ನಾನು ಪ್ರಶ್ನೆ ಕೇಳಿದ ಅರ್ಥ ಆಯ್ತಾ ನಿಮ್ಗೆ? ಹೌದು, ಅರ್ಥ ಆಯ್ತು. ಇವತ್ತು ಯಾಕೆ ಕಲೆಗುಂದಿದ್ದು, ಕಲೆಗುಂದಿತ್ತು ಎಂದು ನಾನು ಯಾರಿಗೆ ಹೇಳಿದನು? ಯಾರಿಗೆ? ಅವ್ರು ಭಕ್ಷ್ಯಗಾರನಿಗೆ ಮತ್ತೆ ಪಾನದಾಯಕನಿಗೆ. ಗುಡ್, ಅಷ್ಟೇ. ಅದು ಆತರ ಕರೆಕ್ಟ್ ಆನ್ಸರ್ ಬರ್ಬೇಕು, ಅದು ಅಪ್ಟ್ ಆಗಿರುತ್ತೆ. ರಾಜು ಬ್ರದರ್ ಹೇಳಿ. ಪಾನದಾಯಕ ಮತ್ತು ಭಕ್ಷ್ಯಗಾರರಿಗೆ. ಇಲ್ಲಿ ಸ್ಟರ್ ಹೇಳಿ. ಗುಡ್ ಗುಡ್. ಬೇರೆ ಬೇರೆ ಯಾರು ಅನ್ರೈಸ್ ಮಾಡಿಲ್ಲ? ಎಲ್ಲ ಇಳಿಸ್ಬಿಟ್ರಾ? ನಿಮ್ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿ ಬಂದ್ರೆ ನಾನು ಯಾರಂತ ಕಂಡಿಡಿತೀನಿ ಮಾತಾಡ್ತಿರೋದು, ಯಾಕಂದ್ರೆ ನಿಮ್ಮ ಎಲ್ಲರ ಜೊತೆ ಮಾತಾಡ್ಬೇಕಾರೆ ಮಾತಾಡ್ತೀನಿ. ಸುಪ್ರೀಂದ್ರ ಹೇಳಿ. ಪಾನದಾಯಕ ಅದೇ ಭಕ್ಷಕ ಅವರಿಬ್ಬರೊಳಗೆ ಹೇಳಿದ್ದು ಯೋಸೆಫ್. ಬೇರೆ ರಾಧಿಕಾ ಸ್ಟರ್ ಹೇಳಿ. ನನಗೆ ಗೊತ್ತಿಲ್ಲ ಬ್ರದರ್. ಯೋಸೆಫನು ಪಾನದಾಯಕ ಮತ್ತು ಭಕ್ಷ್ಯಕಾರಕನಿಗೆ ಹೇಳಿದ ಮಾತು. ಯೋಸೆಫ್ ಪುತ್ರ ಹೇಳಿ ಸರ್. ಪಾನದಾಯಕ ಮತ್ತು ಭಕ್ಷ್ಯಕಾರಕ. ಗುಡ್ ಗುಡ್. ರಾಜು ಬ್ರದರ್ ಹೇಳಿ. ಎಸ್ ಬ್ರದರ್ ಹೇಳಿದ ಬ್ರದರ್, ಪಾನದಾಯಕ ಮತ್ತು ಭಕ್ಷ್ಯಕ ಬ್ರದರ್ ಹೇಳಿದ್ರಲ್ಲ. ಓಕೆ ಗುಡ್ ಗುಡ್ ಗುಡ್. ಸರಿ ಆನ್ಸರ್ ನೋಡೋಣವಾ? ಸರಿ, ಈಗ ಸುಪ್ರೀತ್ ಬ್ರದರ್ ಹೇಳಿದ್ರ ಆನ್ಸರ್? ಹಾ ಬ್ರದರ್ ಹೇಳಿದೆ ಬ್ರದರ್. ಓಕೆ, ವಿದ್ಯಾ ಸ್ಟರ್. ವಿದ್ಯಾ ಸ್ಟರ್ ಇದೀರ ಲೈನ್ ಅಲ್ಲಿ?
ವಿಜಯ ಸಿಸ್ಟರ್ ವಿದ್ಯಾ ಮತ್ತೆ ವಿಜಯ ಸಿಸ್ಟರ್ ಇಬ್ರಿಗೂ ಹೇಳಿದೆ ಬ್ರದರ್ ನಾನು ಭಕ್ಷಕಾರ ಮತ್ತೆ ಇವನು ಪಾನದಾಯಕ ವಿದ್ಯಾ ಸಿಸ್ಟರ್ ಇದ್ದೀರಾ ವಿದ್ಯಾ ಸಿಸ್ಟರ್ ಯಾವ್ದು ಸೇಮ್ ಸಿಸ್ಟರ್ ಯಾವ್ದು ಯಾವ್ದು ಜೈಲಲ್ಲಿ ಮನೆಯಲ್ಲಿ ಬರ್ತಲ್ಲ ಪಾನಗಾರ ಮತ್ತೆ ಭಕ್ಷಕಾರ ಓಕೆ 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 ಗುಡ್ 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 ಮೇನಕಾ ಸಿಸ್ಟರ್ ಯೋಸೆಫ್ ಯೋಸೆಫ್ನ ಪ್ರಶ್ನೆ ಅರ್ಥ ಆಗಿದ್ಯಾ ಸರಿ ನೋಡೋಣ ಮತ್ತೆ ಯಾರೋ ಸರಿ ಆನ್ಸರ್ ನೋಡೋಣ ಅವನು ಆತನ ತನ್ನ ಸಂಗಡ ತನ್ನ ಯಜಮಾನ ಶ್ರೀ ಪರಮಾಧಿಕಾರಿಗಳನ್ನು ನಿಮ್ಮ ಮುಖಗಳು ಇಂದು ವ್ಯಸನ ಉಳ್ಳಾಗಿರೋದಕ್ಕೆ ಯಾಕೆ ಎಂದು ಕೇಳಿದನು ಪರೋಹಣ ಅಧಿಕಾರಿಗಳನ್ನು ಪರೋಸ್ ಆಫೀಸರ್ಸ್ ಕರೆಕ್ಟಾ ಓಕೆ ನಿಮ್ಮ ಉತ್ತರ ಕರೆಕ್ಟ್ ಇರ್ಬೋದು ಬಟ್ ವಾಕ್ಯದಲ್ಲಿ ಏನಿದೆಯೋ ಆತರ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು ಪರೋಸ್ ಆಫೀಸರ್ಸ್ ಅಂತ ಇದೆ ಏನಿವೆ ರೈಟ್ ಆನ್ಸರ್ ಅಷ್ಟು ನೆನಪಿಲ್ಲ ಬ್ರದರ್ ಬ್ರದರ್ ಉತ್ತರ ಏನು ಹೇಳ್ರಿ ಇದು ಪರೋಹಣ ಅಧಿಕಾರಿಗಳನ್ನು ನಿಮ್ಮ ಮುಖಗಳು ಇಂದು ವ್ಯಸನ ಉಳ್ಳವರಾಗಿರೋದಕ್ಕೆ ಯಾಕೆ ಎಂದು ಕೇಳಿದರು ಈ ಮಾತು ಹೇಳಿದ್ದು ಯಾರು ಅಂತ ಕೇಳಿದ್ರು ನೀವು ನಾವು ಯೋಸೆಪ್ಪ ಅಂದ್ವಿ ಅಲ್ಲ ಯಾರು ನಾನು ಅದಕ್ಕೆ ಪ್ರಶ್ನೆ ಏನು ಕೇಳಿದೆ ನಿಮ್ಮ ಮುಖವು ಇವತ್ತು ಯಾಕೆ ಕಳೆಗುಂದಿದ್ದು ಎಂದು ನಾನು ಯಾರಿಗೆ ಹೇಳಿದನು ಯಾರಿಗೆ ಹೇಳಿದೆನು ಇಬ್ರು ಪಾನದಾಯಕರು ಮತ್ತೆ ಭಕ್ಷಕರು ಅಂತ ಕರೆಕ್ಟ್ ಬಟ್ ಅವ್ರಿಗೆ ಹೇಳ್ತಾ ಇರೋದು ಓಕೆ ಗುಡ್ ಅಲ್ಲಿ ವಾಕ್ಯ ಆಯ್ತಾರ ಇದು ನೆಕ್ಸ್ಟ್ ಕ್ವಶನ್ ಹೋಗೋಣ ಕ್ವಶನ್ ನಂಬರ್ 8 ಅಂಜಬೇಡ ಇನ್ನೊಂದು ಗಂಡು ಮಗು ಹುಟ್ಟುವುದಿಲ್ಲ ಎಂದು ನಾನು ಯಾರಿಗೆ ಹೇಳಿದೆನು ಅವರು ಯಾರು ಬ್ರದರ್ ಜೋಶ್ವಾ ಹೇಳ್ತೀನಿ ರಾಹೇಲಲ್ಲಿ ಎಲ್ ಜೋಶ್ವಾ ರಾಹೇಲ್ ರಾಹೇಲ್ ಕಲ್ತ ಕರೆಕ್ಟಾ ಸರಿ ರೇಷ್ಮಾ ಸ್ಟ್ರೇಲಿ ಬ್ರದರ್ ರಾಹೇಲ್ ಅದು ಹೆರಿಗೆ ಅವ್ರಿಗೆ ಏನ ಅಂತಾರಲ್ರಿ ಓಕೆ ಸೂಲ ಗೆಲ್ತೀರಾ ನಾನು ಹೇಳ್ತೀನಿ ಬ್ರದರ್ ಬ್ರದರ್ ಬಿಲ್ದಾ ಸೂಲಗಿತ್ತಿ ಸೂಲಗಿತ್ತಿ ಹೇಳೋದು ಬ್ರದರ್ ಹೌದ್ರಿ ಬ್ರದರ್ ಸೂಲಗಿತ್ತಿ ಏನಪ್ಪಿತ್ತಿ ಹೇಳೋದು ಅದಕ್ಕೆ ನಾನು ಕೇಳೋದು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಫಸ್ಟ್ ನಾನು ಕೇಳ್ತೀನಿ ಮತ್ತೆ ಪ್ರಶ್ನೆ ಕೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಅಂಜೆ ಬೇಡ ಇನ್ನೊಂದು ಗಂಡು ಮಗು ಹುಟ್ಟುವುದಲ್ಲ ಎಂದು ಯಾರಿಗೆ ಹೇಳಿದನು ಅವರು ಯಾರು ಬ್ರದರ್ ನಾನು ಹೇಳ ಬ್ರದರ್ ರಾಜು ಮ್ಯಾಗಿ ರಾಹೇಳನ್ನು ಸುಲಗಿತ್ತಿ ಹೇಳಿದ್ದು ಬಸವರಾಜ್ ಬ್ರದರ್ ಇಲ್ಲಿ ರಾಹೇಲ್ ಅಡ ಬ್ರದರ್ ಹೆರಿಗೆ ಬೇನೆಯಲ್ಲಿದ್ದ ಬಹು ಕಷ್ಟಪಡುತ್ತಿದ್ದಾಗ ಸುಲಗಿತ್ತಿಯು ಅವಳಿಗೆ ಭಯಪಡಬೇಡ ಗಂಡು ಮಗನನ್ನು ನೀನು ಪಡೆಯುವಿ ಅಂದಳು ಅಂದ್ರೆ ಇಲ್ಲಿ ಉತ್ತರ ಏನ್ ಗೊತ್ತಾ ಉತ್ತರ ರಾಹೇಲಲ್ಲೂ ಕರೆಕ್ಟ್ ರಾಹೇಲ್ ಅಂತ ಯಾರು ಹೇಳಿದ್ರು ಅದೆಲ್ಲ ಕರೆಕ್ಟ್ ಆನ್ಸರ್ ಗುಡ್ 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 ನಿಮ್ ಮಾರ್ಕ್ಸ್ ಹಾಕೊಳ್ಳಿ ಎಲ್ಲ ಮಾರ್ಕ್ಸ್ ಹಾಕೊಳ್ಳಿ ಬ್ರದರ್ ಕ್ವೆಶ್ಚನ್ ಅರ್ಥ ಆಗ್ಲಿಲ್ಲ ಸ್ವಲ್ಪ ಟ್ವಿಸ್ಟ್ ಆಗ್ತಿದೆ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಅಲ್ಲಿ ಅಲ್ಲಿ ಬರುತ್ತ ಅಲ್ಲಿ ಓದಕ್ ಬರುತ್ತಾ ಅಲ್ಲಿ ಏನ್ ಬರ್ತಿದೆ ಓದಿ ಇವಾಗ ಅಂಜಬೇಡ ಒಂದು ಇನ್ನೊಂದು ಗಂಡು ಮಗು ಹುಟ್ಟುವುದಲ್ಲ ಅಂತ ಯಾರಿಗೆ ಹೇಳಿದ್ರು ಅಂದ್ರೆ ಶೂಲಗಿತ್ತಿ ಹೇಳಿದ್ರಲ್ಲ ಯಾರಿಗೆ ಹೇಳಿದೆನು ನಾನು ಶೂಲಗಿತ್ತಿ ಅಲ್ಲ ನಾನು ಯಾರಿಗೆ ಹೇಳಿದೆನು ಅಂಜಬೇಡ ಇನ್ನೊಂದು ಗಂಡು ಮಗು ಹುಟ್ಟುವುದಲ್ಲ ಎಂದು ಯಾರಿಗೆ ಹೇಳಿದೆನು ಅವ್ರು ಯಾರು ಅಷ್ಟೇ ಕೇಳ್ತಾರ ಎಂದು ಹೇಳಿದ್ದು ಯಾರಂತ ಬಂದ್ರೆ ಸೂಲಗಿತ್ತಿ ಬರುತ್ತೆ ಎಂದು ನಾನು ಯಾರಿಗೆ ಹೇಳಿದನು ಅಂತ ಬಂದ್ರೆ ಅವ್ರ ಹೆಸರು ಬರುತ್ತೆ ರಾಹೇಲ್ ಓಕೆ
ಕ್ಲಿಯರ್ ಆಗಿದೆಯಾ? ಎಸ್ ಬ್ರದರ್. ಓ ಬ್ರದರ್, ಗುಡ್ ಗುಡ್ ಗುಡ್. ಸೊ ಕ್ವೆಶ್ಚನ್ ನಂಬರ್ 9. ಆ ಹುಡುಗನು ಅಯ್ಯೋ ಇಲ್ಲವಲ್ಲ ನಾನು ಎಲ್ಲಿಗೆ ಹೋಗಲಿ ಎಂದು ನಾನು ಹೇಳಿದೆ. ನಾನು ಯಾರು? ನಾನು ಹೇಳ್ತೀನಿ, ವೇಟ್ ಮಾಡಿ ವೇಟ್ ಮಾಡಿ, ನಾನು ಎಲ್ರಿಗೂ ಹೇಳ್ತೀನಿ. ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಫಸ್ಟ್ ಆನ್ ರೈಸ್ ಮಾಡಿರೋರಿಗೆ ಕೇಳ್ಬಿಡ್ತೀನಿ, ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಬರ್ತೀನಿ. ವೇಟ್ ಮಾಡಿ. ಅರ್ಥ ಆಗ್ತಿಲ್ಲ ಯಾರಿಗೆ? ಮೇಘಿಷ್ಟ್ರ ಅರ್ಥ ಆಗ್ತಿಲ್ವಾ? ಹುಡುಗನು ಅಯ್ಯೋ ಇಲ್ಲವಲ್ಲ ನಾನು ಎಲ್ಲಿಗೆ ಹೋಗಲಿ ಎಂದು ನಾನು ಹೇಳಿದೆನು. ನಾನು ಯಾರು? ಇಂಗ್ಲಿಷ್ ಅಲ್ಲಿ ಇದೆ ನೋಡಿ ಮೇಘಿಸ್ಟರ್, ಐ ಸೇಡ್ ದಟ್ ಚೈಲ್ಡ್ ಇಸ್ ನಾಟ್ ಅನ್ ಐ ವೆದರ್ ಶಾಲ್ ಐ ಗೋ. Wait, coming to you, Joshua. Ruben, Vijay Streli. Ruben brother, ಅವ್ರ ಅಣ್ಣ ತಮ್ಮಂದ್ರೆ ಕೇಳಿದ್ರು. ರೂಬೆನ್. ರಾಜು ಬ್ರದರ್ ಹೇಳಿ. ಏನ್ ಹೇಳ್ಬೇಕು? ವೀಣಾ, ವೀಣಾ ಕಾಮತ್ ಇದಂತಿಲ್ಲ ಯಾರದು? ನಾನ್ ಬ್ರದರ್. ಯಾರೋ ಹಲೋ 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 ಯಾರು ಇಲ್ಲಿ ಹೆಸರು? ಅದು ಕ್ಲಿಯರ್ ಕೇಳಿಸ್ತಿಲ್ಲ. ವೀಣಾ. ವೀಣಾ, ವೀಣಾ ಸ್ಟರ್. ಓಕೆ ಓಕೆ, ಹೇಳಿ ಸ್ಟರ್. ವೀಣಾ ಸ್ಟರ್ ಹೇಳಿ. ರೂಬೆನ್ ಹೇಳುದು. ರೂಬೆನ್ ಹೇಳುದು, ಗುಡ್. ಅನಿತಾ ಸ್ಟರ್ ಹೇಳಿ. ಹಳ್ಳಿದೊಳಗಡೆ ಹಾಕ್ಬಿಟ್ಟು ಹೋಗಿರ್ತಾರೆ, ಮತ್ತೆ ಬಂದಾಗ ಅವ್ನು ಇರೋದಿಲ್ಲ, ಆಗ ಹೇಳುವಂತ ಮಾತಿದು. ಸನ್ನಿವೇಶ ಅಲ್ಲ, ನಾನು ಯಾರಷ್ಟೇ. ಓಕೆ, ನಿರ್ಮಲ ಸ್ಟರ್. ಆಯ್ತಾ? ಆಯ್ತು ಬ್ರದರ್. ಮ್ಯಾಗಿಸ್ಟರ್ ಹೇಳಿ. ರೂಬೆನನ್ನು ಹೇಳಿದ್ದು, ಯೋಸೆಫನ ನೋಡ್ಬಿಟ್ಟು ಹೇಳ್ತಾನೆ. ಮಾರಾಟ ಮಾಡಿದ್ದಂತ ಸಂದರ್ಭದಲ್ಲಿ ಅವನು ಬಂದ್ ತಿರುಗಿ ನೋಡಿದಾಗ ಅವ್ರ ಸಹೋದರ ಹೇಳುವಂತ ಮಾತು ಇದು. ಸರಿ, ಗುಂಡಿ ಹತ್ರ. ಬೇರೆ ರಾಧಿಕಾ. ರಾಧಿಕಾ ಎಷ್ಟು ಹೇಳಿ? ರೂಬೆನ್ ಬ್ರದರ್ ಆನ್ಸರ್. ಗುಡ್ ಗುಡ್. ಬೇರೆ ರೇಷ್ಮಾ ಸ್ಟ್ರಿ ಕೇಳದ ನಿಮ್ಗೆ? ಕೇಳಿದ ಮತ್ತೆ ಎಲ್ಲಪ್ಪ ಬ್ರದರ್ ಕೇಳದ? ಇಲ್ಲ ಬ್ರದರ್, ರೂಬೆನ್ ಬ್ರದರ್. ಗುಡ್ 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 ಗುಡ್. ಇಲ್ಲಿ ಸ್ಟರ್ ರೂಬೆನ್. ರೂಬೆನ್, ಗುಡ್ ಗುಡ್. ಬೇರೆ ಯಾರಾದ್ರೂ? ಬೇರೆ ಯಾರಿಗೆ ಕೇಳ್ದೆ ಬಿಟ್ಟಿದೀನಾ? ನಾನೇ ಹೇಳ್ತೀನಿ. 37:29 ಚಾಪ್ಟರ್ ಇದೆ. ಗುಡ್ ಗುಡ್ ಗುಡ್. ನಮ್ಗೊಂದ್ ಪ್ರಶ್ನೆ ಕೇಳಿದಾಗ ಹೆಚ್ಚಾಗಿ ಹೇಳ್ಬಾರ್ದು, ಕಡಿಮೆನೆ ಹೇಳ್ಬಾರ್ದು. ಕರೆಕ್ಟ್ ಆಗಿ ಪ್ರಶ್ನೆ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆನ್ಸರ್ ಕೊಡ್ಬೇಕು. ಇದೇನೋ ಬರೀ ಹೆಸರು ಅಷ್ಟೇ, ಯಾರಾದ್ರೂ ಹೆಸರು ಮಾತ್ರ ಕೇಳ್ತಾ ಇದ್ದೀನಿ, ಏನಂತ ಅಷ್ಟು ಮಾತ್ರ ಕರೆಕ್ಟ್ ಆಗಿ. ಗುಡ್ 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 ಗುಡ್. ಓಕೆ, ನೋಡೋಣ. ತನ್ನ ಸಹೋದರ ಬಳಿಗೆ ತಿರುಗಿ ಹೋಗಿ ಆ ಮಗು ಇಲ್ಲವಲ್ಲ ಹಾಗಾದ್ರೆ ನಾನು ಎಲ್ಲಿಗೆ ಹೋಗಲಿ ಅಂತ ಹೇಳ್ತೇನೆ. ಕರೆಕ್ಟು ಯಾರಿರ್ಬೋದು? ಅವಳನ್ನು ಹೊರಗೆ ತನ್ನಿರಿ, ಅವಳನ್ನು ಸುಡಬೇಕಾಗಿದೆ ಎಂದು ಹೇಳಿದೆನು. ನಾನು ಯಾರು? ಉತ್ತರ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಉತ್ತರ ಕೊಡಕ್ ಹೋಗ್ಬೇಡಿ, ವೇಟ್ ಮಾಡಿ ನಾನು ಕೇಳೋ ಕೊಡಿ. ಅವಳನ್ನು ಹೊರಗೆ ತನ್ನಿರಿ, ನಾನು ಅವಳು ಸುಡಬೇಕಾಗಿದೆ ಎಂದು ಹೇಳಿದನು. ನಾನು ಯಾರು? ನಿರ್ಮಲ ಹೇಳಿ. ಯಹೂದನು ಬ್ರದರ್. ಯಹೂದನು. ಯಹೂದ ಬ್ರದರ್. ಏನು ಜೋಶುವಾ? ಬ್ರದರ್ ಜುಡಾ. ಜುಡಾ, ಓಕೆ. ರಾಜು ಬ್ರದರ್ ಹೇಳಿ. ಯಹೂದ ಬ್ರದರ್. ಓಕೆ. ಎಲ್ಲಪ್ಪ ಬ್ರದರ್ ಹೇಳಿ. ಯಹೂದ ಬ್ರದರ್. ಲಿಲಿಸ್ಟರ್ ಹೇಳಿ. ಲಿಸ್ಟರ್ ಹೇಳಿ. ಓಕೆ. ಅನಿತಾ ಸ್ಟರ್ ಹೇಳಿ. ರೇಷ್ಮಾ ಸ್ಟರ್ ಹೇಳಿ. ಯಹೂದಾರಿ ಬ್ರದರ್.
ಗುಡ್. ಬೇರೆ ಯಾರಿಗಾದ್ರೂ ಹೆಸರು? ರಾಧಿಕಾ ಬ್ರದರ್. ರಾಧಿಕಾ ರಾಧಿಕಾ ಸ್ಟ್ರೇಲಿ ಸಿಸ್ಟರ್ ರಾಧಿಕಾ ಸ್ಟ್ರೇಲಿ ಬ್ರದರ್ ಯಹೂದ ಬ್ರದರ್ ಆನ್ಸರ್ ಮ್ಯಾಗಿ ಬ್ರದರ್ ಬೇರೆ ಜೂದಾ ಬೇರೆ ಜೂದಾ ಜೂದಾನಾ ಹೌದು ಓಕೆ ಮ್ಯಾಗಿಸ್ಟು ಜೂದಾ ಓಕೆ ಬೇರೆ ಬೇರೆ ಯಾರು ಬಿಟ್ಟಿದ್ದೀನಿ ನಾ ಕೇಳ್ಬೇಕಾಗಿದೆಯಾ ಓಕೆ ರೈಟ್ ಆನ್ಸರ್ ನೋಡೋಣ ಆಗ ಯಹೂದನು ಅವಳನ್ನು ಹೊರಗೆ ತನ್ನಿರಿ ಅವಳನ್ನು ಸುಡಲ್ಪಡಲಿ ಎಂದು ಹೇಳಿದನು ಜೂದಾ ಯಹೂದನು ಕರೆಕ್ಟ್ ಆನ್ಸರ್ ಓಕೆ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ ಎಸ್ ಬ್ರದರ್ ಹೋಗೋಣವಾ ಎಷ್ಟು ಎಷ್ಟು ಕ್ವೆಶ್ಚನ್ ಆಗಿದೆ ಈಗ ಹತ್ತು ಆಗಿದೆ ಬ್ರದರ್ ಈಗ ಇನ್ನ ಹತ್ತು ಇನ್ನ ಹತ್ತು ಪ್ರಶ್ನೆ ಇದೆ ಕೇಳೋಣವಾ ಇತ್ತಿರಲ್ಲ ಸಾರಿ 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 ಐ ಆಮ್ ವೆರಿ ವೆರಿ ಸಾರಿ ಬಟ್ ವೆರಿ ಹತ್ತೇ ಪ್ರಶ್ನೆ ಸೊ ಏನಪ್ಪ ಇಲ್ಲಿ ಅಂದ್ರೆ ಅದೇ ಏನೋ ನಾವ್ ಏನ್ ಓದಿರ್ತೀವೋ ಒಂದ್ ವೇಳೆ ಏನಾದ್ರೂ ಉತ್ತರ ನನ್ ಪ್ರಶ್ನೆ ಕೇಳಿದಾಗ ಈಗ ಏನಾದ್ರೂ ಈಗ ಒಂದ್ ಹತ್ತು ಜನ ಇರ್ತೀರಾ ಅದ್ರ ಒಂಬತ್ತು ಜನ ಕೇಳಿದ್ರು ಒಬ್ರು ಕೇಳಿರಲ್ಲ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಓಕೆನಾ ಎಲ್ಲೋ ನಾವು ಎಲ್ರು ಮುಂದೆ ಹೇಳಕ್ಕಿಂತ ನಮ್ಗೆ ಉತ್ತರ ಗೊತ್ತಿತ್ತಲ್ಲ ನಾವು ಓದಿದ್ರು ಅನ್ನೋದು ಸಂತೋಷ ಪಡ್ಬೇಕು ನೋಡಿ ಈಗ ಎಷ್ಟು ಎಷ್ಟು ಚಾಪ್ಟರ್ ಓದಿದೀವಿ ಇದುವರೆಗೂ ನಾವು ಎಷ್ಟು ಚಾಪ್ಟರ್ ಓದಿದೀವಿ ಒಟ್ಟಿಗೆ ಚಾಪ್ಟರ್ ದೇವ್ರ ನೋಡಿ ನಲ್ವತ್ತು ಚಾಪ್ಟರ್ ಓದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಲ್ವಾ ಏನೋ ಈ ಒಂದ್ ವಿಷಯದಲ್ಲಿ ಆದ್ರೂ ನಾವು ಸತ್ಯವೇದನ ನಲ್ವತ್ತು ಅಧ್ಯಯನ ಕೇರ್ಫುಲ್ ಆಗಿ ಓದ್ತೀವಿ ಹೆಂಗ್ ಹೋಗ್ತೀವಿ ಅಂದ್ರೆ ಏನ್ ಎಲ್ ಪ್ರಶ್ನೆ ಕೇಳ್ತಾರೋ ಯಾವ್ದ್ರಲ್ಲಿ ಬರುತ್ತೋ ಪ್ರಶ್ನೆ ಅನ್ಬಿಟ್ಟು ಅಲ್ವಾ ನಾವು ಅವನಿಗೆ ಬೇರೆ ಬೇರೆ ತರ ಪ್ರಶ್ನೆ ಕೇಳ್ತೀವಿ ಏನಕ್ಕಂದ್ರೆ ನೆಕ್ಸ್ಟ್ ಟೈಮ್ ಓದ್ಬೇಕಾ ಇನ್ನೂ ಅಲರ್ಟ್ ಆಗಿ ಓದ್ಬೇಕಂತ ನಿಮ್ಗೆ ಇನ್ನ ದೇವ್ರ ವಾಕ್ಯ ನಿಮ್ ಮನಸ್ಸಲ್ಲಿ ಇದ್ದಷ್ಟು ನಿಮ್ಗೆ ಆಗುತ್ತೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಏನ್ ಸಿಸ್ಟರ್ ಎಲ್ಲ 40 ಚಾಪ್ಟರ್ ಇಂದಾನೆ ಕೇಳ್ದಿ 40 29 23 ಅದಿಂದಾನೇ ಕೇಳ್ದ್ರಿ ಸ್ಟಾರ್ಟಿಂಗ್ ಇಂದ ಕೇಳಿಲ್ಲ ಅದೇ ಅದೇ ನಾನು ಸ್ಟಾರ್ಟಿಂಗ್ ಇಂದ ಕೇಳಿಲ್ಲ ಎಲ್ಲ ಮೇಲೆ ಕೇಳಿದಾಗಿದೆ ಆರ್ಡರ್ ಇಲ್ಲ ತಗೊಂಡಿದ್ಯಾ ನಿರ್ಮಲ ಸಿಸ್ಟರ್ ಎಲ್ಲರೂ ಒಂದು ಕ್ಲಾಪ್ ಮಾಡಿ ಡಬಲ್ ಬಿರಿಯಾನಿ ಪಾರ್ಟಿ ಓಕೆ ಓಕೆ ಗುಡ್ 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 ನೆಕ್ಸ್ಟ್ ಔಟ್ ಆಫ್ 10 ಐ ಆಮ್ 8 ಯಾರು ಎರಡು ಚಪ್ಪಲ ಕಡಿಮೆ ಅವರಿಗೆ ನೀವು ತಪ್ಪು ಹೇಳ್ತಾ ನಮಗೆ ಜ್ಯೂಸ್ ಕೊಡಿಸ್ಬೇಕು ಅಲ್ಲ ಎಂಟು ಎಂಟು ಮಾರ್ಕ್ಸ್ ತಗೊಂಡಿದ್ಯಾರ ಎಂಟು ಮಾರ್ಕ್ಸ್ ತಗೊಂಡಿದ್ಯಾರ ರಾಧಿಕಾ ಎಲ್ಲ ಮಾರ್ಕ್ಸ್ ತಗೊಂಡಿದ್ದಾರೆ ರಾಧಿಕಾ ಎಷ್ಟು ರಾಧಿಕಾ ಎಷ್ಟು ಕ್ಲಾಪ್ ಮಾಡಿ ಉತ್ತರ ಯಾವ ನೀನ ನಿಜವಾದ ವಿನ್ನರ್ ಯುವರ್ ರಿಯಲ್ ಹೀರೋ ಸುಪ್ರೀತ್ ಬ್ರದರ್ ಗುಡ್ 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 ಎಲ್ಲಪ್ಪ ಬ್ರದರ್ ಎಷ್ಟು ಕ್ಲಾಪ್ ಮಾಡಿ ಕ್ಲಾಪ್ ಕೊಡಿ ಕ್ಲಾಪ್ ಕೊಡಿ ಎಲ್ರು ಕ್ಲಾಪ್ ಕೊಡಿ ಕ್ಲಾಪ್ ಕೊಡ್ಬೇಕು ಎನ್ಕರೇಜ್ ಮಾಡಿ ಎಲ್ರಿಗೂ ಎನ್ಕರೇಜ್ ಮಾಡಿ ಚೆನ್ನಾಗಿ ಓದಿದಿರಾ ಜೋಶ್ವಾ ಸಖತ್ತಾಗಿ ಆನ್ಸರ್ ಮಾಡ್ತಾರೆ ನಮಗಿಂತ ಚೆನ್ನಾಗಿ ಕೊಡ್ತಾರ ಅವರು ಆನ್ಸರ್ ವೆರಿ ಗುಡ್ ವೆರಿ ಗುಡ್ ಜೋಶ್ ಜೋಶ್ ಒಂದು ಕ್ಲಾಪ್ ಕೊಡಣ ಕಂಗ್ರಾಚುಲೇಷನ್ ಎಲ್ಲರಿಗೂ ಕ್ಲಾಪ್ ಕ್ಲಾಪ್ ಕೊಡಿ ಗುಡ್ ಗುಡ್ ಕ್ಲಾಪ್ ಕ್ಲಾಪ್ ಫ್ರೀನೇ ಕೊಡೋದು ಕೊಡಿ ಗುಡ್
ಗಾಡ್ ಬ್ಲೆಸ್ ಯು ಆಲ್ ಎಲ್ಲ ಚೆನ್ನಾಗಿ ಓದಿದ್ರಾ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಇದು ಮಾಡಬೇಕಂತ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸಿಗೆ ಒಂದು ತೃಪ್ತಿ ಇರಬೇಕು ಹೌದಲ್ಲಪ್ಪ ನಾನು ಚೆನ್ನಾಗಿ ಓದಿದ್ದೀನಿ ನನಗೆ ಅರ್ಥವಾಗಿದೆ ನಾನು ಎಲ್ಲದಕ್ಕೂ ಉತ್ತರ ಕೊಡುವಂತ ರೀತಿಯಲ್ಲಿ ಓದಿದಿನಲ್ಲ ದೇವ್ರೆ ಥ್ಯಾಂಕ್ಸ್ ಅಂತ ಆ ಒಂದು ಭಾವನೆ ನಿಮ್ ಮನಸ್ಸಲ್ಲಿದ್ದ ತೃಪ್ತಿ ಆಗಿರ್ತೀರ ಅದನ್ನ ಬೆಳೆಸ್ಕೊಳ್ಳಿ ಪ್ರೀತಿ ಸರಿನು ಅವಕಾಶ ಈ ವಾರದಲ್ಲಿ ಸಿಕ್ತಲ್ಲ ಓಕೆ ಮುಂದಿನ ವಾರನು ಹೋದನ ಅಂತ ನೆಕ್ಸ್ಟ್ ಟೈಮ್ ಏನೋ ಈಗ 41 ಓದ್ಕೊಂಡು ಬನ್ನಿ ಸೊ ದೇವ್ ನಿಮ್ನ ಆಶೀರ್ವದಿಸ್ಲಿ ಸೊ ಸ್ವಲ್ಪ ತಡವಾಗಿ ಚಮಿಸ್ಕೊಳ್ಳಿ ಸೊ ಮುಂದಿನ ನಮ್ಮ ಮಧ್ಯದಲ್ಲಿ ಬಂತ ರಾಜು ಬ್ರದರ್ ಮುಂದುವರಿಸ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲರಿಗೂ ಕ್ವಿಜ್ ಕಾಂಪಿಟೇಷನ್ ಯೂಸ್ಫುಲ್ ಆಗಿದೆ ತಿಳ್ಕೊತೀನಿ ಸರಿ ಆಮೇಲೆ ನಾಳೆ ಬೆಳಿಗ್ಗೆ ಆರಾಧನೆ ಇರ್ತಾರೆ 10 ಗಂಟೆಗೆ ದಯವಿಟ್ಟು ಎಲ್ಲ ಜಾಯ್ನ್ ಆಗಿ ಆಮೇಲೆ ಕೊನೆಯದಾಗಿ ನಾವು ಒಂದು ಪ್ರಾರ್ಥನೆ ಮಾಡುವ ಹಾಗೆ ಮೇನಕಾ ಸಿಸ್ಟರ್ ಏನೋ ಪ್ರೇಯರ್ ಮಾಡಕ್ ಆಗ್ತದ ಮಾಡ್ತೀನಿ ಬ್ರದರ್ ಓಕೆ ಥ್ಯಾಂಕ್ ಯು ಪ್ರಾರ್ಥಿಸೋಣ ಮಹಾ ಉನ್ನತದಲ್ಲಿ ವಾಸಿಸುವ ನಮ್ಮ ಪರಲೋಕದ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಈ ಉಪದ್ರವಗಳ ಮಧ್ಯೆ ಕೂಡ ನಮಗೆ ಸತ್ಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಸ್ತೋತ್ರಮಪ್ಪ ನಮ್ಮನ್ನು ಅನುದಿನವೂ ರಕ್ಷಣೆ ಮಾಡುತ್ತಿರುವುದಕ್ಕೆ ನಿಮಗೆ ಸ್ತೋತ್ರಮಪ್ಪ ನಾವು ಕೇಳುವ ಅಧ್ಯಯನವಾಗಲಿ ವಾಕ್ಯವನ್ನಾಗಲಿ ಅಲ್ಲಿಗೆ ಬಿಡದೆ ಸತ್ಯದ ದಾರಿಯಲ್ಲಿ ನಮ್ಮನ್ನು ನಡೆಸಿ ನಮ್ಮ ಯೇಸು ಕ್ರಿಸ್ತನನ್ನು ಯೇಸು ಸ್ವಾಮಿಯನ್ನು ಹಿಂಬಾಲಿಸಲು ನಮಗೆ ಆಶೀರ್ವದಿಸಿ ಅಪ್ಪ ನಮ್ಮ ಎಲ್ಲ ಸಹೋದರರಿಗೆ ಪರಿಶುದ್ಧ ಆತ್ಮ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿ ಅಪ್ಪ ನಮಗೆ ಪಾಠ ಹೇಳಿಕೊಡುವ ಎಲ್ಲ ಸಹೋದರರನ್ನು ಆಶೀರ್ವದಿಸಿ ಅಪ್ಪ ಎಲ್ಲವೂ ನಿಮ್ಮ ಚಿತ್ತದಂತೆ ಆಗಲಿ ಅಪ್ಪ ಎಲ್ಲವನ್ನು ನಮ್ಮ ಒಬ್ಬನೇ ದೇವರಾಗಿರುವ ನಿಮ್ಮ ಪಾದದಲ್ಲಿ ಇಟ್ಟು ನಮ್ಮ ಲೋಕ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಜೀವವುಳ್ಳ ತಂದೆಯೇ ಆಮೇನ್ Thank you, Richard, brother. Thank you very much. Thank you, brother. Thank you, brother. Thank you. Thank you, Raja, brother. Ellarigu namaskara. Basavi, brother. Thank you. Thank you. Brother, ready aagtinu, brother. Okay, Ravi, brother. Sister, bandh mele phone maadi. Okay. Lily, sister, namaskara. Namaskara, sister. Appale. Sister, kelchilla. ಬೆಳಿಗ್ಗೆ 10 ಗಂಟೆಗೆ ಬೆಳಿಗ್ಗೆ ಮಾರ್ನಿಂಗ್ 10 o'clock ಉಮಾ ಸಿಸ್ಟರ್ ನಮಸ್ಕಾರ ನಮಸ್ತೆ ಬ್ರದರ್ ನಾನು ಇವಾಗ ಬರ್ಲೆ ಬ್ರದರ್ ಪರವಾಗಿಲ್ಲ ಬಿಡಿ ಲೇಟ್ ಆಗಿ ಬಂದ್ರೆ ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಬ್ರದರ್ ಇವಾಗ ಮನೆಗೆ ಬಂದೆ ನಾನು ಬಂದ ತಕ್ಷಣ ಆನ್ ಮಾಡಿದೆ ಮುಗ್ದೋಗ್ಬಿಟ್ಟಿದೆ ಬ್ರದರ್ ಕ್ರಿಸ್ ಇರ್ಲಿ ಸ್ವಲ್ಪ ಜನ ಆಗಿ ಪರವಾಗಿಲ್ಲ ಇವತ್ತು ಏನಾಯ್ತು ಅಂದ್ರೆ ಲೇಟ್ ಆಯ್ತು ಒಬ್ರು ಕ್ರಿಸ್ಮಸ್ ಗೆ ಲೀವ್ ತಗೊಂಡ್ಬಿಟ್ಟಿದ್ದಾರೆ ಬ್ರದರ್ ಅದಕ್ಕೇನೆ ಡ್ಯೂಟಿ ಅವರ್ಸ್ ಎಲ್ಲ ಜಾಸ್ತಿ ತುಂಬಾ ಹೆಡ್ ಫೋನ್ ಹಾಕೊಂಡು ಕೇಳ್ಕೊಳ್ಳಿ ಅದು ನಮ್ಮನೆ ಜಸ್ಟ್ ಬಂದ್ರು ಅವ್ರ ಬೆಳಿಗ್ಗೆ ಇಳ್ಕಲ್ಲಿಗೊಂಡಿದ್ದಾರೆ ಎಂಗೇಜ್ಮೆಂಟ್ ಐತಂತೆ ಅದಕ್ಕೇನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ರು ಅದಕ್ಕೆ ಬ್ರದರ್ ಮಾತಾಡ್ತಾರ ಅಂತ ಸರಿ ಮಾತಾಡ್ತೀನಿ ಕೊಡೋ ಅಂದ್ರೆ ಇದು ಜೂಮ್ ಆಪ್ ಇಂದ ಹೊರಗಡೆ ಬಂದ ಫೋನ್ ಮಾಡ್ಲಾ ತೊಂದ್ರೆ ಇಲ್ಲ ಬ್ರದರ್ ಆರಾಮ ಮಾಡಿ ತೊಂದ್ರೆ ಇಲ್ಲ ನೋ ಇಶ್ಯೂಸ್ ಅಲ್ಲ ಈಗಲೇ ಫ್ರೀ ಇದ್ರೆ ಅವರು ಮತ್ತೆ ಇದ್ರಲ್ಲಿ ಜೂಮ್ ಆಪ್ ಅಲ್ಲಿ ಇದ್ರಲ್ಲ ಸಿಸ್ಟರ್ ಹತ್ರ ಮಾತಾಡ್ತಾ ಇದ್ರಲ್ಲ ಹಂಗಾಗಿ ಆಮೇಲೆ ಮಾಡ್ಲಾ ಓಕೆ ಓಕೆ ತೊಂದ್ರೆ ಇಲ್ಲ ಆಮೇಲೆ ಮಾಡ್ರಿ ಏನ್ ತೊಂದ್ರೆ ಇಲ್ಲ ಹಾ ಸರಿ ಓಕೆ ಆಮೇಲೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಞೂ ಬ್ರದರ್ ಚೆನ್ನಾಗಿದೆ ಏನು ಬೇರೆ ಏನು ಡೌಟ್ಸ್ ಪ್ರಶ್ನೆಗಳೇನಿಲ್ವಾ ಇದೇ ಬ್ರದರ್ ಮಾತಾಡೋಣ ತಗೊಳ್ರಿ ಬ್ರದರ್ ಸರಿ ಫೋನ್ ಮಾಡಿ ಫ್ರೀ ಇದ್ದಾಗ ಮಾತಾಡೋಣ ಆಯ್ತು ಆಯ್ತು ಬ್ರದರ್ ಯಾಕಂದ್ರೆ ಬ್ಯಾಪ್ಟಿಸಮ್ಕಿಂತ ಮುಂಚೆ ಏನಿದೆ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ರಿ ಏನೋ ಡೌಟ್ಸ್ ಹೇಳಿತಾನೆ ನಾವು ಡಿಸ್ಕಸ್ ಮಾಡಿ ಮಾತಾಡ್ಕೊಳೋಣ ಬ್ರದರ್ ಆಯ್ತು ಕಾಲ್ ಮಾಡ್ತೀನಿ ಸರಿ ಯಾಕಂದ್ರೆ ನಾವು ಅದಕ್ಕಿಂತ ಮುಂಚೆ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದು ಅಲ್ವಾ ಹೌದೌದು ಸರಿ ಸರಿ ಬ್ರದರ್ ಆಮೇಲೆ ಕೃಷ್ಣ ಬ್ರದರ್ ನಮಸ್ಕಾರ ನಮಸ್ಕಾರ ಬ್ರದರ್ ಕರಲಿದ್ದೀರಾ ಸರಿ ಸರಿ ಸರಿ
ಬ್ರದರ್ ನೀವ್ ಏನ್ರಿ ಎಲ್ಲ ಕ್ವಿಜ್ ಮುಗಿದ ಮೇಲೆ ಬಂದ್ರಿ ಅಲ್ಲ ನಡ್ಕೊಂಡು ಹೋಗೋಣ ಅಂತ ಬಂದೆ ಒಂದ್ ಮಾರ್ಕ ಸರ ಸಿಕ್ತಿತ್ ನಿಮಗ ಒಂದ್ ಮಾರ್ಕ ಸರ ಸಿಕ್ತಿತ್ತು ಒಂದ್ ಉತ್ತರ ಹೇಳಿದ್ರ ಹೌದಾ ಬರ್ಬೇಕಿತ್ತು ನೀವು ಬ್ರದರ್ ಊರಿಗೆ ಹೋಗ್ತಾ ಇದಾರೆ ಸರ್ ಗಾಡಿ ಓಡಿಸ್ತಾ ಇದಾರೆ ಹೌದ್ರಿ ಬ್ರದರ್ ನನ್ಗೆ ಇವತ್ತು 9 ಬಿಡ್ರಿ ಒಂದ್ ಮಾರ್ಕಸ್ ನಾನು ಹಾಕೊಂಡೆ ಜಾಸ್ತಿ ಇರ್ಲಿ ಅಂತ ಅದು ನನ್ ಕ್ವಶನ್ ಬಾರಿ ತಪ್ಪು ತೆಗ್ದಾರ ಬ್ರದರ್ ನನ್ ತಲೆ ಗಿರ್ರ